ವಿಕ್ಟೋರಿಯಾ ಆಸ್ಪತ್ರೆಯ ನರ್ಸ್ ಗೆ ಕೊರೋನಾ ಪಾಸಿಟಿವ್. ಪೇಷಂಟ್ ನಂಬರ್ 928 ಸೋಂಕಿತ ನರ್ಸ್ ಪೇಷಂಟ್ ನಂಬರ್ 928 ಐಸೋಲೇಷನ್ ವಾರ್ಡ್ಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಪರೀಕ್ಷೆಗೆ ಕಳಿಸಿದಂತಹ 20 ನರ್ಸ್ಗಳಲ್ಲಿ ಒಬ್ಬರಿಗೆ ಸೋಂಕಿರೋದು ಕಂಡುಬಂದಿದೆ. ಕರೋನಾ ವಾರಿಯರ್ಸ್ಗೆನೇ ಕರೋನಾ ಸೋಂಕು ಕಂಡುಬಂದಿರತಕ್ಕಂತದ್ದು ನಿಜಕ್ಕೂ ಅತ್ಯಂತ ವಿಷಾದದ ವಿಚಾರ. ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿಯಲ್ಲಿ ಇದು ಸ್ವಲ್ಪ ಆತಂಕವನ್ನು ಕೂಡ ಮೂಡಿಸಿದೆ. नर्स के कोरोना सोंक तगलिदे पीपी किट हाकोंडेने केलस माडिदारवरु अदरु कूड हेग बंतु कोरोना सोंक अन्नोदु ईग प्रश्ने आगिदे. कोविड वार्ड नल्ली केलस माड्ता इद्दरु इवरु पेशेंट नंबर 928 इदीग अवरन्नु कूड आइसोलेशन वार्ड गे शिफ्ट माडलागिदे. 14 दिन कोविड वार्ड नल्ली केलस माडिदरु ಈಗ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಕಂಡು ಬಂದಿದೆ ಅವರಿಗೂ ಕೂಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ನಿಜಕ್ಕೂ ಬಹಳ ಬೇಜಾರಾಗುತ್ತೆ. ಪಾಪ ತಮ್ಮ ಪ್ರಾಣ ಪಣಕ್ಕಿಟ್ಟು ಇವರೆಲ್ಲ ಸೇವೆ ಮಾಡ್ತಾ ಇರ್ತಾರೆ, ಅವರಿಗೂ ಕೂಡ ಒಬ್ಬರಿಗೆ ಅದರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ನರ್ಸ್ ಒಬ್ಬರಿಗೆ ಪಾಸಿಟಿವ್ ಕಂಡು ಬಂದಿದೆ ಅಂತ. ಏನಿದೆ ಅಪ್ಡೇಟ್? ವಿಕ್ಟೋರಿಯಾ ಆಸ್ಪತ್ರೆಯ ಈ ನರ್ಸ್ 37 ವರ್ಷದ ನರ್ಸ್ ಇದ್ದಾರೆ. ಇವರು ಕಳೆದ 14 ದಿನಗಳಿಂದ ಡ್ಯೂಟಿ ನಲ್ಲಿದ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನರ್ಸ್ ಗಳನ್ನ ಬ್ಯಾಚ್ ವೈಸ್ ಡ್ಯೂಟಿ ಮೇಲೆ ರಿಪೋರ್ಟ್ ಮಾಡ್ಕೊಡೋದಕ್ಕೆ ಹೇಳಲಾಗುತ್ತೆ. ಸೊ ಒಂದು ಬ್ಯಾಚ್ ನವರು ಒಂದಿಷ್ಟು ದಿನ ಕೆಲಸ ಮಾಡ್ತಾರೆ, ನಂತರ ಅವರೆಲ್ಲರನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸ್ತಾರೆ, ಕ್ವಾರಂಟೈನ್ ಅಲ್ಲಿ ಇಟ್ಟಿರ್ತಾರೆ. ಪರೀಕ್ಷೆಗೆ ಒಳಪಡಿಸಿದ ನಂತರ ರಿಸಲ್ಟ್ಸ್ ಅನ್ನ ಗಮನಿಸಿ ನೆಗೆಟಿವ್ ಇದ್ರೂ ಕೂಡ ಅವರನ್ನ 14 ದಿನದ ಕ್ವಾರಂಟೈನ್ ಇರಿಸಿ ಆಮೇಲೆ ಅಷ್ಟೇ ಅವರು ನೆಕ್ಸ್ಟ್ ಬ್ಯಾಚ್ ನಲ್ಲಿ ಡ್ಯೂಟಿಗೆ ಬರೋದಕ್ಕೆ ಅವಕಾಶ. ಈಗ ಸದ್ಯಕ್ಕೆ ಈಕೆ 5ನೇ ಬ್ಯಾಚ್ ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಏಪ್ರಿಲ್ 22ನೇ ತಾರೀಕಿಂದ ಏಪ್ರಿಲ್ 28ನೇ ತಾರೀಕುವರೆಗೆ ಕೂಡ ಅವರು ನೈಟ್ ಡ್ಯೂಟಿ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಪಿಪಿ ಕಿಟ್ ಹಾಕೊಂಡಿದ್ರು, ಯಾವುದೇ ರೀತಿ ಏನೋ ಕರ್ತವ್ಯ ಲೋಪ ಆಗಿರ್ಲಿಲ್ಲ, ಜೊತೆಗೆ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಯಾವುದನ್ನು ಆಕೆ ನಿರ್ಲಕ್ಷ್ಯ ಮಾಡಿರ್ಲಿಲ್ಲ. ಕ್ವಾರಂಟೈನ್ ನಲ್ಲಿ ಇದ್ರು, ಕ್ವಾರಂಟೈನ್ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಪರೀಕ್ಷೆಯನ್ನ ಮಾಡಲಾಯಿತು. ಪರೀಕ್ಷೆ ಮಾಡಿದಾಗ ಸೋಂಕು ಇರೋದು ದೃಢಪಟ್ಟಿದೆ. ಅವರನ್ನ ಐಸೋಲೇಷನ್ ವಾರ್ಡ್ ಗೆ ಶಿಫ್ಟ್ ಮಾಡಿದ್ದಾರೆ. ಇಷ್ಟುವರೆಗೆ ವಿಕ್ಟೋರಿಯಾ ಆಸ್ಪತ್ರೆನಲ್ಲಿ 106 ರೋಗಿಗಳು ಏನು ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಆ ಎಲ್ಲರ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಂತವರು ನರ್ಸ್ಗಳು, ಅದರಲ್ಲೇ ಒಬ್ಬರಿಗೆ ಈ ರೀತಿ ಪಾಸಿಟಿವ್ ಬಂದಿರೋದು, ಅದು ಇಷ್ಟೆಲ್ಲ ಮುಂಜಾಗ್ರತೆಗಳನ್ನ ತಗೊಂಡ ನಂತರವೂ ಪಾಸಿಟಿವ್ ಬಂದಿರೋದು ಉಳಿದ ನರ್ಸ್ಗಳಲ್ಲಿ ಮತ್ತು ಸ್ಟಾಫ್ ನಲ್ಲಿ ಸಾಕಷ್ಟು ಆತಂಕವನ್ನ ಉಂಟಾಕಿದೆ. ನಾವು ನಮ್ಮ ಜೀವ ಎಷ್ಟು ಸೇಫ್ ಅಂತ ಪಿಪಿಇ ಕಿಟ್ ಹಾಕೊಂಡ್ ಕೂಡಲೇ ಅವರು ಧೈರ್ಯವಾಗಿ ಹೋಗಿ ಕೆಲಸ ಮಾಡ್ತಾ ಇದ್ರು. ನಮ್ಮ ಸೇಫ್ಟಿ ಇದೆ ನಮ್ಗೆ, ಅದಕ್ಕೋಸ್ಕರ ಬೇಕಾದಂತ ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ಸೊ ನಾವು ಆರಾಮಾಗಿ ಟ್ರೀಟ್ಮೆಂಟ್ ಕೊಡ್ಬೋದು, ಉಳಿದವರೆಲ್ಲರೂ ಗುಣ ಆಗೋದಕ್ಕೆ ನಾವು ಸಹಕಾರವನ್ನ ನೀಡ್ಬೋದು ಅಂತ. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ನರ್ಸ್ಗೆ ಪಾಸಿಟಿವ್ ಬಂದಿರೋದು ವಿಕ್ಟೋರಿಯಾ ಆಸ್ಪತ್ರೆ ಮಾತ್ರ ಅಲ್ಲ, ಎಲ್ಲೆಲ್ಲಿ ಕೋವಿಡ್ ಹಾಸ್ಪಿಟಲ್ಸ್ ಇದೆ ಅಲ್ಲೆಲ್ಲಾ ಇರುವಂತಹ ಸ್ಟಾಫ್ ಮತ್ತು ನರ್ಸ್ ಅಲ್ಲಿ ಈ ಒಂದು ಪ್ರಕರಣ ಸಾಕಷ್ಟು ಆತಂಕವನ್ನ ಹುಟ್ಟಾಕಿದೆ. ಸೊ ಇವರಿಗೆ ಎಲ್ಲಿಂದ ಬಂದಿರಬಹುದು ಸೋಂಕು ಅನ್ನೋದು, ಅಥವಾ ಪಿಪಿ ಕಿಟ್ ಏನಾದ್ರೂ ಫಾಲ್ಟಿ ಇತ್ತ, ಅಥವಾ ಬೇರೆ ಯಾವ ಮೂಲದಿಂದ ಆಕೆಗೆ ಸೋಂಕು ಬಂದಿರುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ತಪಾಸಣೆಯನ್ನ ಈಗ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಇದರ ಮೂಲವನ್ನ, ಸೋಂಕಿನ ಮೂಲವನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗಾಗಿ. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ ನ ನಂತರ. ಈ ನೆಲವೇ ಮಾಡೋಣ, ಅದು ತುಂಬಾ ಈಸಿ.